ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕರ್ನಾಟಕ ಮಂದಿ ಕೇರಳ ಲೈಫ್. ವೀಕ್ಷಕರೇ, ಇವತ್ತು ನಮ್ಮ ತಾಯಿಯವರು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಉಳ್ಳಾಗಡ್ಡಿ ಚುರುಮರಿ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ತಾರೆ. ನೋಡ್ರಿ, ಅವ್ರ ಕೈಯೊಳಗೆ ಮಾಡಿದ್ದು ಭಾಳ ಟೇಸ್ಟ್ ಇರುತ್ತೆ, ಅವ್ರ ಕೈ ರುಚಿನ ಹಂಗೆ. ನೋಡ್ರಿ, ಮೊದಲೇ ಹೆಂಗೆ ಮಾಡ್ಬೇಕಂಥೇಳಿ ನಾ ಹೇಳ್ತೀನಿ, ಅವ್ರು ಮಾಡ್ಯಾರ, ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡ್ರಿ, ಕರಿಬೇವು, ಕೊತ್ತಂಬರಿ, ಆಮೇಲೆ ಮೆಣಸಿನ್ಕಾಯಿ ಈ ಥರ ಸಣ್ಣಗೆ ಮೊದಲು ಹೆಚ್ಚಿ ರೆಡಿ ಮಾಡಿಟ್ಕೋಬೇಕು. ನೋಡ್ರಿ, ಒಂದು ಬೋಗಾನಿ ಕಾದ್ಮೇಲೆ ಅದಕ್ಕೆ ಒಂದು 2-3 ಚಮಚ ಎಣ್ಣೆ ಹಾಕ್ಕೊಂಡು ಅದರೊಳಗೆ ಶೇಂಗಾ ಕಾಳು ರೀ, ಹಸಿ ಶೇಂಗಾ ಕಾಳು ಹಾಕ್ಕೊಂಡು ಹುರಿದಿಟ್ಕೋಬೇಕಾಗುತ್ತೆ. ನೋಡ್ರಿ, ಶೇಂಗಾ ಕಾಳು ಇದರೊಳಗೆ ಎಣ್ಣೆಯೊಳಗೆ ಹುರ್ಕೊಂಡು ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ನೋಡ್ರಿ, ಹುರಿದಿದ್ದಂತಹ ಶೇಂಗಾ ಕಾಳು ಈಗ ಸಪ್ರೇಟ್ ಮಾಡ್ಕೊಳಕತ್ತೈತಿ. ಒಂದು ಪ್ಲೇಟ್ನಾಗ ಹಾಕಿ ಬೇರೆ ಇಟ್ಕೋಬೇಕು. ಆಮೇಲೆ ಎಣ್ಣೆ ಕಾದತ್ತೈತಲ್ರಿ, ಅದರೊಳಗೆ ಒಂದು ಚಮಚೆ ಸಾಸಿವೆ ಹಾಕೋಬೇಕು. ಸಾಸಿವೆ ಚಟಪಟ ಅಂತ ಹೇಳಿ ಸಿಡಿದ ಮೇಲೆ, ಆಮೇಲೆ ನೋಡ್ರಿ, ಮೆಣಸಿನ್ಕಾಯಿ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನ ಇದ್ರೊಳಗೆ ಹಾಕೋಬೇಕು. ಹಾಕ್ಕೊಂಡ್ಮೇಲೆ 2 ಉಳ್ಳಾಗಡ್ಡಿ ಸಣ್ಣಾಗಿ ಹೆಚ್ಚಿಕೊಂಡು ಅದು ಸಹಿತ ಎಣ್ಣೆಯೊಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ರೀ. ನೋಡ್ರಿ, ಸಣ್ಣ ಉರಿಯೊಳಗೆ ಇದೆಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಒಂದು 1/4 ಚಮಚ ಅರಶಿನ ಪುಡಿ ಹಾಕ್ಕೊಂಡು ಇದನ್ನು ಮತ್ತೆ ಫ್ರೈ ಮಾಡ್ಕೋಬೇಕು. ನೋಡ್ರಿ, ಫೈನಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಆಮೇಲೆ ಶೇಂಗಾ ಮೊದಲು ಹುರಿದಿಟ್ಕೊಂಡಿದ್ವಲ್ಲ ರೀ, ಆ ಶೇಂಗಾ ಇದರೊಳಗೆ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ, ನಾವು ಎಷ್ಟು ಪರ್ಫೆಕ್ಟಾಗಿ ಮಾಡ್ತೀವಿ ಅಂದರು ಅಮ್ಮನ ಕೈ ರುಚಿ ಮುಂದೆ ನಮ್ಮದೇನೂ ಅಲ್ಲ. ಅಷ್ಟು ಅಮ್ಮನ ಕೈ ರುಚಿ ಅಂದ್ರೆ ಭಾಳ ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಅಮ್ಮ ಮಾಡಿದಂತಹ ಅಡುಗೆ ಅಮ್ಮನ ಕೈ ರುಚಿ ಇಷ್ಟ ಆಗುತ್ತೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ. ನೋಡ್ರಿ, ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ಲಿಂಬೆ ರಸ ಹಿಂಡ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಇದು ತಣ್ಣಗಾಗ್ಬಿಡ್ಬೇಕು. ನೋಡ್ರಿ, ನಮ್ಮ ಮನೆಯೊಳಗೆ 6 ಜನ ಹುಡುಗರಿದ್ದು, ನಮ್ಮ ತಂಗಿಗೆ 2 ಮಕ್ಕಳು, ನನಗೆ 2 ಮಕ್ಕಳು, ಆಮೇಲೆ ನಮ್ಮ ತಮ್ಮಗೆ 2 ಮಕ್ಕಳು, ಅಂದರೆ ನಮ್ಮ ತಾಯಿಯವರಿಗೆ 6 ಜನ ಮೊಮ್ಮಕ್ಕಳು. ಹಾಗಾಗಿ ವೆಕೇಶನ್ ಭಾಳ ಇದಾತ್ರಿ, ಹುಡುಗರೆಲ್ಲ ಸಂತೋಷ ಮಾಡಿದ್ರ, ಎಲ್ಲರೂ ಕೂಡಿದ್ರಲ್ಲ. ನೋಡ್ರಿ, ತಣ್ಣಗಾದ್ಮೇಲೆ ಈ ಚುರುಮರಿ ಐತ್ಲ ಈ ಥರ ಇದು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದು ಒಂದು ದಿನ ಇಟ್ಟು ತಿನ್ಬೋದು ರೀ, ಅಂದ್ರೆ ಮರುದಿನ ಉಳ್ಳಾಗಡ್ಡೆ ಹಾಕಿರ್ತೀವಲ್ಲ ಮೆತ್ತಗಾಯಿ ಬಿಡುತ್ತೆ, ಒಂದು ದಿನ ತಿನ್ಬೋದು. ಟೇಸ್ಟ್ ಭಾಳ ಸೂಪರ್ ಆಗಿತ್ತು ರೀ. ಯಾಕಂದ್ರೆ ನಾವು ಚುರುಮರಿ ಖಾರ ಮಾಡುವ ಹೊತ್ತಿನಾಗ ಉಳ್ಳಾಗಡ್ಡೆ ಹಾಕಂಗಿಲ್ಲ, ಬೆಳ್ಳುಳ್ಳಿ ಹಾಕಿ ಮಾಡ್ತೀವಿ. ಇದ್ರ ಜೊತೆ ಸ್ವಲ್ಪ ಮಿಕ್ಸ್ಚರ್ ನಾವು ಡಾನ್ ಅಂತೀವಿ ರೀ ಅದು, ಆಮೇಲೆ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಇತ್ತಂತಂದ್ರೆ ಬೆಸ್ಟ್ ಕಾಂಬಿನೇಷನ್ ರೀ, ಭಾಳ ಅಂದ್ರೆ ಭಾಳ ಟೇಸ್ಟ್ ಇರುತ್ತೆ. ಈ ಥರ ಎಲ್ಲ ಮಿಕ್ಸ್ ಮಾಡಿದ್ವಿ. ಮಿಕ್ಸ್ ಮಾಡಿದ್ಮೇಲೆ ನೋಡ್ರಿ, ಈಗ ಎಲ್ಲರಿಗೆ ಹಾಕ್ಕೊಡಾಗತ್ತೀವಿ. ನೋಡ್ರಿ, ಈ ಥರ 6 ಮಂದಿನ ಈ ಥರ ಕುಂದಿರ್ಸಿ ಅವರಿಗೆಲ್ಲ ಹಾಕ್ಕೊಟ್ಟಿವಿ ನಾವು. ಈಗ ನೋಡ್ರಿ, ತಿನ್ನಾಗತ್ತಿದ್ದು ವಿಡಿಯೋದಾಗ ನೋಡ್ತೀರಿ. ನನ್ನ ಮಕ್ಕಳಂದ್ರೆ ಖಾರ ತಿನ್ನಂಗೆ ಇಲ್ಲ ರೀ, ಇಬ್ಬರು ಅವರು ದೊಡ್ಡವ್ ಸ್ವಲ್ಪ ತಿಂತಾನೆ, ಸಣ್ಣವಂತರು ತಿನ್ನಂಗೆ ಇಲ್ಲ. ದೊಡ್ಡವಾಗ ಇಷ್ಟ ಆತ್ರಿ, ಸಣ್ಣವ ಖಾರ ಐತೆ ಅಂತ ಹೇಳೋ ತಿನ್ನಲಿಲ್ಲ.